राज्य कमिटी आदेश मेले बागलकोट जिले कार्यकर्ता समावेशन कार्यक्रम के राज्य कमिटी बंद नायक नम बागलकोट एम बी शिगुल सर स्वागत राष्ट्रीय बहुजन समाज पार्टी अध्यक्ष उक्कीन महिला अक्का मायावती निर्देशन मेरे नम कर्नाटक राज्य बहुजन समाज पार्टी राज्य पदाधिकारी दिन नम जिले कार्यकर्ता जिला कार्यकर्ता सभ उद्देशी मतना समिति आगमें बंद डॉक्टर बाबा साहेब अंबेडकर कनस ननसमिक संविधान जारी मेट समाज पार्टी राजाध्यक्ष एम कृष्णमूर्ति साहेब विषय नानु साकष्टु ब्रिटिश सारदु अंत विषय बहुजन चळवळियन्न स्टूडेंट लाइफ अर्थव नम कर्नाटक राज्य बहुजन समाज पार्टिया सारथ्यन वह नम बागलकोट जिले एला पदाधिकारी कार्यकर्ता पड़वा तुम हृदय स्वागत
ಮಾಡ್ಬಿಟ್ಟಿದಾರಲ್ಲ ದೇಶ ಆಗ್ಲಿ ಇಡೀ ರಾಜ್ಯ ಆಗ್ಲಿ ಯಾವ್ದ ಪ್ರಕಾರ ನಡೆಯುತ್ತೆ? ಸಂವಿಧಾನದ ಪ್ರಕಾರ ನಡೆಯುತ್ತೆ. ಹೌದಲ್ವಾ? ಸಂವಿಧಾನದ ಪ್ರಕಾರನೇ 75 ವರ್ಷಗಳು ನಡೆದಿದ್ರೆ ನೀವೆಲ್ಲ ಜಮೀನ್ದಾರ ಆಗ್ಬೇಕಾಗಿತ್ತು, ನೀವೆಲ್ಲರೂ ನೌಕರ ಆಗ್ಬೇಕಾಗಿತ್ತು, ನಿಮ್ಮ ಮಕ್ಕಳೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಒಳ್ಳೆ ಪಗಾರ ಒಳ್ಳೆ ಸಂಬಂಧ ತಗೊಳ್ಳೋ ಉದ್ಯೋಗಗಳು ಪಡ್ಕೋಬೇಕಾಗಿತ್ತು, ಇಲ್ಲ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾದ್ರೂ ಆಗ್ಬೇಕಾಗಿತ್ತು, ಸ್ವಾಭಿಮಾನವಾಗಿ ಬದುಕಬೇಕಾಗಿತ್ತು, ಯಾರು ಬೀದಿಯಲ್ಲಿ ಊರಂಗಿರ್ಲಿಲ್ಲ, ಯಾರು ನಮ್ಮ ಮೇಲೆ ಅತ್ಯಾಚಾರಗಳು ಮಾಡಂಗಿರ್ಲಿಲ್ಲ. ಸಂವಿಧಾನ ಎಲ್ಲ ಒಂದಾಗಿ ಜಾರಿ ಆಗಿದ್ರೆ ಅದ್ರ ನಡೀತಾ ಇದೆಯಾ? ಆದ್ರೆ ಜಾರಿ ಆಗ್ತದೆ. ಯಾಕೆ ಆಗ್ತಾ ಇದಾವ ಅವೆಲ್ಲ ಅಂತಂದ್ರೆ ಈ ಸಂವಿಧಾನ ಪಕ್ಷದ ರಾಜ್ಯಾಧೀಶರಾಗಿರ್ತಕ್ಕಂತ ಕೃಷ್ಣಮೂರ್ತಿ ಸರ್, ಏಕೆಂದರೆ ನಿಮ್ಮೊಂದಿಗೆ ಇಷ್ಟೊತ್ತು ಮಾತನಾಡಿದಂತ ರಾಜ್ಯ ಸಂಯೋಜಕ ಇರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿರ್ತಕ್ಕಂಥ ಕಲಾಪ ತುರುವಿ ಸರ್, ಮತ್ತೋರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿರ್ತಕ್ಕಂಥ ಮಾದೇವ್ ಧನಿ ಸರ್, ಇದೇ ಜಿಲ್ಲೆಯವರು ಹಿರಿಯರು ಸಾಕಷ್ಟು ವರ್ಷಗಳ ಕಾಲ ಒಂದು ಪಟ್ಟದ ಜವಾಬ್ದಾರಿ ಅಂದ್ರೆ ಯಾವಾಗ ಸಿಸ್ಟಮ್ ಏನ್ ಕೊಟ್ಟಿನಪ್ಪ ಅದನ್ನ ಹೆಸರು ಕೊಡೋದು. ನಮ್ಮ ಪಶುಗಳಿಗೆ ತಾಲೂಕು ಅಧ್ಯಕ್ಷ ಕೊಟ್ಟಿದ್ದೀನಿ, ಕಾರ್ಯದರ್ಶಿ ಕೊಟ್ಟಿದ್ದೀನಿ, ನನ್ನ ರಾಜ್ಯ ಇದೇನು ಜಿಲ್ಲಾ ಕಾರ್ಯದರ್ಶಿಗೂ ಮಾಡಿದ್ದರು. ಆ ಟೈಮ್ದಾಗ ಕೆಲಸ ಮಾಡಿದ್ದೇನೆ, ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣದಿಂದ ಮಾಡಿರ್ತಿರ್ಲಿಲ್ಲ, ಒಪ್ಕೊಂಡ. ಆದ್ರೆ ಪ್ರಾಮಾಣಿಕವಾಗಿ ಈ ಒಂದು ಚಳವಳಿಯಲ್ಲಿ ನಾನು ನೋಡಿದಂತ ಚಳವಳಿ ಎಲ್ಲಿದ್ರು ಅಂದ್ರೆ ಬಿ ಗೋಪಾಲ್ ಸಾಹೇಬ್ ಅಂತ ನೋಡ್ಕೊಂಡ ಬಂದೆ. ಬಿ ಗೋಪಾಲ್ ಸಾಹೇಬ್ ಅವರು, ಎಂ ಗೋಪಿನ ಸರ್, ಏನ್ ಮಹೇಶ್ ಸಾಹೇಬ್, ಇವರೆಲ್ಲ ನೋಡ್ಕೊಂತ ಬಂದಿನಿ. ಇಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಒಬ್ಬ ಹಿರಿಯರು ಉತ್ತರ ಕರ್ನಾಟಕದ ಉಸ್ತುವಾರಿಗಳಾದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಧನಿ ಸರ್ ಅವರೇ, ಬಾಗಲಕೋಟೆ ಒಳಗಡೆ ನಾನು 2-3 ಕಾರ್ಯಕ್ರಮಗಳಲ್ಲಿ ಬಂದಿದ್ದೀನಿ. ಬಂದಂತ ಎಲ್ಲ ಕಾರ್ಯಕ್ರಮಗಳಲ್ಲೂ 25 ಜನ ಇರ್ತಾ ಇದೆ. ಫಸ್ಟ್ ಟೈಮ್ ಒಂದು 50 ಜನರನ್ನ ಒಳಗೊಂಡಂತ ಕಾರ್ಯಕ್ರಮ, ಬಹಳ ಸಂತೋಷ ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಹುಜನ ಸಮಾಜ ಪಾರ್ಟಿ ಖಂಡಿತವಾಗ್ಲೂ ಬಹಳ ಪರಿಣಾಮಕಾರಿಯಾಗಿ ಸಂಘಟನೆ ಆಗುತ್ತೆ, ಮತ್ತು ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕನಿಷ್ಠ ಒಂದಾದ್ರೂ ಅಸೆಂಬ್ಲಿಯನ್ನ ಗೆಲ್ಲೋ ಅಂತ ಶಕ್ತಿಯನ್ನು ನೀವು ಪಡ್ಕೊಳ್ತೀರಿ ಅಂತ ನಂಬಿಕೆ. Thank you for tuning in to Bhima Hijja News.